ಮುಂದಿನ ವಿಧಾನಸಭಾ ಕ್ಷೇತ್ರ ಕೊಳೆಗಾಲ ಸೊ ಕೊಳೆಗಾಲದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಎಸ್ ಪಿಯಿಂದಾಗಿದ್ದಂಥ ಎನ್ ಮಹೇಶ್ ಈಗ ಬಿ ಜೆ ಪಿಲಿ ಇದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅಂದರೆ ನೆಕ್ಸ್ಟ್ ಎಲೆಕ್ಷನ್ಗೆ ಬಿ ಜೆ ಪಿಯಿಂದ ಎನ್ ಮಹೇಶ್ಗೆ ಟಿಕೆಟ್ ಕೊಡೋದು ಕನ್ಫರ್ಮು ಆದರೆ ಅಲ್ಲಿ ಸ್ವಾಮಿ ನನಗೆ ಟಿಕೆಟ್ ಕೊಡಿ ಅಂತ ಸ್ವಲ್ಪ ಕಾಟ ಕೊಡ್ತಿದ್ದಾರೆ ನನಗೆ ಬಿ ಜೆ ಪಿಯಲ್ಲಿ ನಾನು ಬಿ ಜೆ ಪಿಯಲ್ಲಿ ನನಗೆ ಟಿಕೆಟ್ ಕೊಡಿ ಅಂತ ಸ್ವಾಮಿ ಅವರು ಕಾಟ ಕೊಡ್ತಿದ್ದಾರೆ ಹಾಗಾಗಿ ಇಬ್ಬರು ನಡುವೆ ಒಂದು ರೀತಿ ಗೊಂದಲ ಇದೆ ಆದರೂ ಕೂಡ ಬಿ ಜೆ ಪಿಯವರು ಸಿಟ್ಟಿಂಗ್ ಎಮ್ ಎಲ್ ಎ ಕರ್ಕೊಂಬಂದು ಬಿ ಜೆ ಪಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಅವಮಾನ ಆಗ್ಬೋದು ಆರ್ ಶಂಕರ್ ಥರ ಮಾಡಲ್ಲ ಅನ್ಕೋತೀನಿ ನೋಡೋಣ ಎನ್ ಮಹೇಶ್ಗೆ ಈಗ ಬಿ ಜೆ ಪಿಯಿಂದ ಟಿಕೆಟ್ ಬಹುತೇಕ ಫಿಕ್ಸ್ ಆಗ್ಬೋದು ಇನ್ನು ಕಾಂಗ್ರೆಸ್ನಿಂದ ಎ ಆರ್ ಕೃಷ್ಣಮೂರ್ತಿ ಜೊತೆಗೆ ಜಯಣ್ಣ ಬಾಲರಾಜ್ ಮೂರು ಜನ ಆಸ್ಪ್ರೆಂಟ್ ಇದ್ದಾರೆ ಎ ಆರ್ ಕೃಷ್ಣಮೂರ್ತಿಗೆ ಟಿಕೆಟ್ ಸಿಗಬಹುದೇನೋ ಅನ್ನೋ ಒಂದು ಚಾನ್ಸ್ ಇದೆ ನೋಡೋಣ ಎ ಆರ್ ಕೃಷ್ಣಮೂರ್ತಿ ಕೊಡ್ತಾರ ಅಥವಾ ಬೇರೆಯವ್ರಿಗೆ ಟಿಕೆಟ್ ಕೊಡ್ತಾರ ಅಂತ ಕಾಂಗ್ರೆಸ್ನಲ್ಲಿ ಜೆ ಡಿ ಎಸ್ಗೆ ಇನ್ನೂ ಯಾರು ಅಭ್ಯರ್ಥಿ ಅನ್ನೋದು ಕ್ಲಿಯರ್ ಇಲ್ಲ ನೋಡೋಣ ಯಾರನ್ನ ಅಭ್ಯರ್ಥಿ ಆಗ್ತಾರೆ ಅಂತಾರೆ ಯಾರು ಕೂಡ ಅಷ್ಟೊಂದು ಪ್ರಬಲವಾಗಿಲ್ಲ ಸದ್ಯಕ್ಕಲ್ಲಿ ಕೊಳೆಗಾಲ ಈಗ ಸದ್ಯದ ಮಟ್ಟಿಗೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ನ ಏನು ಪೈಪೋಟಿ ಜಿದ್ದಾಜಿದ್ದನ ಪೈಪೋಟಿ ಇದೆ ನಮ್ಮ ಡಿಸೆಂಬರ್ ಕರ್ನಾಟಕ ಟಿವಿಯ ಡಿಸೆಂಬರ್ನ ಮೆಗಾ ಸರ್ವೆ ಪ್ರಕಾರ ಬಿಜೆಪಿಯ ಅಭ್ಯರ್ಥಿ ಆಗಬಹುದು ಎನ್ ಮಹೇಶ್ ಅವರು ಸ್ವಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಶಿವ ಕೊಲೆಗಾಲ ಕೊಲೆಗಾಲ ಮಹೇಶ್ ಶ್ರೀಸ್ ಪಿಂತ ಮಹೇಶ್ ಬಿಜೆಪಿ ಸೇರಿದ್ದಾರೆ ನಂಜುಂಡ್ ಕೂಡ ನಮ್ಗೆ ಎಂತ ಟಿಕೆಟ್ ಕೇಳ್ತಾ ಇದ್ದಾರೆ ಮಹೇಶ್ ಅವರಿಗೆ ಟಿಕೆಟ್ ಗ್ಯಾರಂಟಿ ಮಾಡ್ಕೊಂಡೆ ಪಾರ್ಟಿಗೆ ಸೇರಿಸಿ ಇವ್ರಿಗೆ ಹೇಳೋದು ಅಂತ ಅವೆಲ್ಲ ಇಂಟರ್ನಲ್ ಮ್ಯಾಟರ್ ಎರಡನೇದು ಪಕ್ಷ ಕ್ರಾಸ್ ವೋಟಿಂಗ್ ಮಾಡಿ ಬಿಜೆಪಿ ಸರ್ಕಾರ ಕೂಡ ಅಬ್ಸೆಂಟ್ ಆಗ್ಬಿಟ್ಟು ಬಿಜೆಪಿ ಕಾರಣ ಮಿನಿಸ್ಟರ್ ಆಗಲೇಬೇಕು ಅಂದ್ರೆ ಮಹೇಶ್ ಮಿನಿಸ್ಟರ್ ಆಗ್ತಿದ್ರು ಬಟ್ ಇಲ್ಲಿ ಮಿನಿಸ್ಟರ್ ಆಗ್ಲಿಲ್ಲ ಮಹೇಶ್ ಮಹೇಶ್ ಗೆ ಸ್ವಂತ ವರ್ಚಸಿದೆ ಇಷ್ಟೆಲ್ಲ ನಂಜುಂಡ ಸ್ವಾಮಿ ಆಚೆಚೆ ವ್ಯತ್ಯಾಸಗಳಿದ್ರು ಅವರು ಬಿಎಸ್ ಪಿಂದ ಅನರ್ಹದಂತ ಒಂದಷ್ಟು ನಗರಸಭಾ ಮೆಂಬರ್ ಬಹಳ ಏಳರ ಎತ್ಕತ್ತು ಬಿಜೆಪಿ ಸೊ ಅಲ್ಲೇ ಶೋ ಮಾಡೋದು ಸ್ಟ್ರೆಂತ್ ಮಹೇಶ್ ಲೀಡರ್ ರೈಟ್ ಅಂದ್ರೆ ದಲಿತ ಬಲ ಸಮುದಾಯಕ್ಕೆ ಸೇರಿದಂತವ್ರು ಬಿಜೆಪಿಗೆ ಈ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಒಂದಷ್ಟು ದಲಿತ ಮತಗಳನ್ನ ತಂದು ಕೊಡುವಂತ ಕೆಪಾಸಿಟಿ ಮಹೇಶ್ ಇದೆ ಮಹೇಶ್ ಮಲ್ವಳ್ಳಿ ಮಂಡ್ಯದಲ್ಲಿ ಚಾಮರಾಜನಗರ ಮಹೇಶ್ ತನ್ನದೇ ಆದ ಸೊ ಮಹೇಶ್ಗೆ ಬಿಜೆಪಿ ಟಿಕೆಟ್ ಫಿಕ್ಸ್ ಅಂಡ್ ಕಾಂಗ್ರೆಸ್ ಇಂದ ಬಾಲರಾಜು ಜಯ ಡಿ ಕೆ ಶಿ ಟಿಕೆಟ್ ಕೊಡ್ತಾರೆ ಅಂತವ್ರೆ ಜಯಣ್ಣ ನಂಗೆ ಆರ್ ಕೃಷ್ಣಮೂರ್ತಿ ಪಾಪ ಬಹಳ ವರ್ಷದಿಂದ ಅವ್ರ ಎರಡ್ ಸಾವಿರದ ನಾಲ್ಕರಿಂದ ಸೋಲ್ತಾವ್ರ ಮನುಷ್ಯ ಸೋಲು 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 ಯಾರ್ ಕೃಷ್ಣಮೂರ್ತಿಗೆ ಬಟ್ ಯಾರ್ ಕೃಷ್ಣಮೂರ್ತಿ ಟಿಕೆಟ್ ಅಂತ ಜೆಡಿಎಸ್ ಯಾರೋ ಟಿಕೆಟ್ ಹೋಗ್ತಾರೆ ಹೋಗ್ಬೋದು ಯಾರ ಕೃಷ್ಣಮೂರ್ತಿ ಕಾಂಗ್ರೆಸ್ ಟಿಕೆಟ್ ಸಿಗದೆ ಬಾಲರಾಜ್ ಜೆಡಿಎಸ್ ಹೋಗ್ಬೋದು ಇಲ್ಲ ನಂಜುಂಡ್ ಸ್ವಾಮಿ ಹೋಗಬಹುದು ಇಲ್ಲ ಬಾಲರಾಜ್ ಕೊಟ್ರೆ ಆರ್ ಕೃಷ್ಣಮೂರ್ತಿ ಹೋಗ್ಬಹುದು ಸೊ ಹಿಂಗೆಲ್ಲ ಇದೆ ಬಟ್ ಜೆಡಿಎಸ್ ಯಾರೋ ಒಬ್ರು ಕ್ಯಾಂಡಿಡೇಟ್ ಆಯ್ತಾರೆ ಆಗ್ತಾರೆ ಬಟ್ ನಮ್ಮ ಕರ್ನಾಟಕ ಟಿವಿ ಡಿಸೆಂಬರ್ ಸರ್ವೆ ಪ್ರಕಾರ ನಮ್ದು ಬಿಜೆಪಿ ಇಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಬಿಜೆಪಿ ಮತ್ತೆ ಮಹೇಶ್ ಅವರ ಶಕ್ತಿ ಸೇರಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮನೆ ಮಂದಿ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ